ನಮಸ್ಕಾರ ಮಕ್ಕಳೇ, ಇದು ಗಣಿತ 6ನೇ ತರಗತಿ ಭಾಗ 2 ಅಧ್ಯಾಯ 9 ಅಂಕಿ ಅಂಶಗಳ ದತ್ತಾಂಶಗಳ ನಿರ್ವಹಣೆ. ಈ ಪಾಠದಲ್ಲಿ ಇವತ್ತು ನಾವು ಅಭ್ಯಾಸ 9.2 ಒಂದೊಂದಾಗಿ ಅಭ್ಯಾಸ ಮಾಡೋಣ. ಅದಕ್ಕೆ ಮುಂಚೆ 6ನೇ ತರಗತಿ 7ನೇ ತರಗತಿ ಎಲ್ಲ ಅಭ್ಯಾಸಗಳನ್ನು ನೋಡಲು ಮತ್ತು ಸುವೇಗ ಎಲ್ಲ ಒಂದು ಲೆಕ್ಕಗಳನ್ನು ನೀವು ಮಾಡಲು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ಆಲ್ ಅನ್ನೋ ಆಪ್ಷನನ್ನು ಆರಿಸಿಕೊಳ್ಳಿ ಮಕ್ಕಳೇ. ಈಗ 1ನೇ ಪ್ರಶ್ನೆ ಓದೋಣ. 5 ಹಳ್ಳಿಗಳಲ್ಲಿರುವ ಪ್ರಾಣಿಗಳ ಸಂಖ್ಯೆಯು ಮುಂದಿನಂತಿದೆಯೇ? ಹಳ್ಳಿ ಎ 80 ಪ್ರಾಣಿಗಳು, ಹಳ್ಳಿ ಬಿ 120 ಪ್ರಾಣಿಗಳು, ಹಳ್ಳಿ ಸಿ 90 ಪ್ರಾಣಿಗಳು, ಹಳ್ಳಿ ಡಿ 40 ಪ್ರಾಣಿಗಳು, ಹಳ್ಳಿ ಇ 60 ಪ್ರಾಣಿಗಳು. ಈ ದತ್ತಾಂಶಗಳನ್ನು ಸೂಚಿಸಲು ಒಂದು ಚಿತ್ರ ನಕ್ಷೆ ಬಿಡಿಸಿ. ಸಂಕೇತ, ಈ ಸಂಕೇತವು ಇಂಟು ಮಾರ್ಕ್ ಇದೆ, ರೌಂಡಲ್ಲಿ ಇಂಟು ಮಾರ್ಕ್ ಇದೆ. 10 ಪ್ರಾಣಿಗಳನ್ನು ಸೂಚಿಸಲಿ. ನಂತರ ಈ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಪ್ರಶ್ನೆಗಳಿದ್ದಾವೆ. ಮೊದಲು ಚಿತ್ರ ನಕ್ಷೆ ತಯಾರು ಮಾಡಬೇಕು. ಒಂದು ಸಂಕೇತಕ್ಕೆ 10 ಪ್ರಾಣಿಗಳು ಅಂತ ಇದನ್ನು ಎಕ್ಸೈಸ್ನ ನಿಮ್ಮ ಒಂದು ನೋಟ್ಬುಕ್ನಲ್ಲಿ ಮಾಡಬೇಕು. ಈಗ ಇಲ್ಲಿ ಒಂದು ಕೋಷ್ಟಕ ರಚನೆ ಮಾಡ್ಕೋಬೇಕು. ಇದು ಚಿತ್ರ ನಕ್ಷೆ ಅಂತ, ಇದು ಚಿತ್ರ ನಕ್ಷೆ. ಹಳ್ಳಿಗಳು ಹೊಂದಿರುವ ಪ್ರಾಣಿಗಳು, ಹಳ್ಳಿಗಳು ಹೊಂದಿರುವ ಪ್ರಾಣಿಗಳು ಅಂತ ನೀವು ಇದ್ಯಾವುದು ಟೈಟಲ್ ಕೊಡಬಹುದು. ನೆಕ್ಸ್ಟ್ ಹಳ್ಳಿ ಎ, ಹಳ್ಳಿ ಎನಲ್ಲಿ ನಾವು ಎಷ್ಟು ನೋಡು, ಒಂದು ಚಿತ್ರಕ್ಕೆ 10 ಪ್ರಾಣಿಗಳು ಅಂತ. 1, 2, 3, 4, 5, 6, 7, 8 ಎಂಟು ಅಂದರೆ ಎಂಟು ಅತ್ತಲೇ 80 ಪ್ರಾಣಿಗಳು ಅಂತ ಆಯಿತು. ಬಿನಲ್ಲಿ 1, 2, 3, 4, 5, 6, 7, 8, 9, 10, 11, 12 12 ಚಿತ್ರಗಳು. ಸಿನಲ್ಲಿ 1, 2, 3, 4, 5, 6, 7, 8, 9 ಚಿತ್ರಗಳು. ಡಿನಲ್ಲಿ 4 ಚಿತ್ರಗಳು. ಇನಲ್ಲಿ 1, 2, 3, 4, 5, 6 ಚಿತ್ರಗಳು. 60ಕ್ಕೆ 6, 40ಕ್ಕೆ 4, 90ಕ್ಕೆ 9, 120ಕ್ಕೆ 12, 80ಕ್ಕೆ 8 ಚಿತ್ರಗಳನ್ನು ನಾವು ಬಿಡಿಸ್ತೀವಿ. ಇದೇ ಚಿತ್ರನಕ್ಷೆ. ಈಗ ಪ್ರಶ್ನೆಗಳಿಗೆ ಉತ್ತರಿಸೋಣ. 1ನೇ ಪ್ರಶ್ನೆ ಏನಿದೆ, ಎ ಹಳ್ಳಿ ಇಯ ಪ್ರಾಣಿಗಳನ್ನು ಸೂಚಿಸಲು ಎಷ್ಟು ಸಂಕೇತಗಳು ಬೇಕು? ಹಳ್ಳಿ ಇಯನ್ನು ಸೂಚಿಸಲು ನಮಗೆ 6 ಸಂಕೇತಗಳು ಬೇಕು. ಹಳ್ಳಿ ಇಯ ಪ್ರಾಣಿಗಳನ್ನು ಸೂಚಿಸಲು 6 ಸಂಕೇತಗಳು ಬೇಕು. ಬಿನೇ ಪ್ರಶ್ನೆ ಓದೋಣ. ಯಾವ ಹಳ್ಳಿಯಲ್ಲಿ ಅತಿ ಹೆಚ್ಚು ಪ್ರಾಣಿಗಳಿವೆ? ಯಾವ ಹಳ್ಳಿಯಲ್ಲಿ ಅತಿ ಹೆಚ್ಚು ಪ್ರಾಣಿಗಳು? ಇದು ಬಿ ಹಳ್ಳಿಯಲ್ಲಿ, ಹಳ್ಳಿ ಬಿಯಲ್ಲಿ ಅತಿ ಹೆಚ್ಚು ಪ್ರಾಣಿಗಳಿವೆ. ನೆಕ್ಸ್ಟ್ 3ನೇ ಪ್ರಶ್ನೆ, ಹಳ್ಳಿ ಎ ಅಥವಾ ಹಳ್ಳಿ ಸಿಗಳಲ್ಲಿ ಯಾವ ಹಳ್ಳಿಯಲ್ಲಿ ಹೆಚ್ಚು ಪ್ರಾಣಿಗಳಿವೆ? ಹಳ್ಳಿ ಎ ಯಾವುದು? ಹಳ್ಳಿ ಎ. ಹಳ್ಳಿ ಸಿ ಯಾವುದು? ಇದು. ಹಳ್ಳಿ ಎಗಿಂತ ಹಳ್ಳಿ ಸಿಯಲ್ಲಿ ಹೆಚ್ಚು ಪ್ರಾಣಿಗಳಿವೆ. ಹಳ್ಳಿ ಎನಲ್ಲಿ ಕಡಿಮೆ ಪ್ರಾಣಿ ಇವೆ, ಹಳ್ಳಿ ಸಿನಲ್ಲಿ ಹೆಚ್ಚು ಪ್ರಾಣಿಗಳಿವೆ. ಇಲ್ಲಿ ಮುಗಿದೋಯ್ತು ಮಕ್ಕಳು, ಭಾಳ ಸುಲಭ ಐತಿ ಅಭ್ಯಾಸ, ಅದೇನು ಏನು ಕಷ್ಟ ಇಲ್ಲ, ನೀವೇ ಮಾಡ್ಬೋದು. ಈ ಕೆಳಗಿನ ಕೋಷ್ಟಕದಲ್ಲಿ ವಿವಿಧ ವರ್ಷಗಳಲ್ಲಿ ಒಂದು ಶಾಲೆಯಲ್ಲಿದ್ದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಡಲಾಗಿದೆ. ವರ್ಷಗಳು 1996ರಲ್ಲಿ 400 ವಿದ್ಯಾರ್ಥಿಗಳಿದ್ದರು, 1998ರಲ್ಲಿ 535 ವಿದ್ಯಾರ್ಥಿಗಳಿದ್ದರು, 2000 ವರ್ಷದಲ್ಲಿ 472 ವಿದ್ಯಾರ್ಥಿಗಳು, 2002ರಲ್ಲಿ 600 ವಿದ್ಯಾರ್ಥಿಗಳು, 2004ರಲ್ಲಿ 623 ವಿದ್ಯಾರ್ಥಿಗಳು ಇದ್ದಾರೆ. ಈ ಮೇಲಿನ ಅಂಕಿಅಂಶಗಳನ್ನು ಸೂಚಿಸಲು ಒಂದು ಚಿತ್ರ ನಕ್ಷೆಯನ್ನು ರಚಿಸಿ. ಇಲ್ಲಿ ಒಂದು ಮಾನವನ ಚಿತ್ರ ಇದೆ. ಸಂಕೇತವು 100 ವಿದ್ಯಾರ್ಥಿಗಳನ್ನು ಸೂಚಿಸಲಿ. ಅಂದರೆ ಒಂದು ಮಾನವನ ಚಿತ್ರಕ್ಕೆ 100 ವಿದ್ಯಾರ್ಥಿಗಳು ಅಂತಂದೇಳಿ ನಾವು ತಿಳ್ಕೋಬೇಕು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲೇ ಚಿತ್ರ ನಕ್ಷೆಯನ್ನು ತಯಾರಿಸೋಣ. ಈಗ 1996ಕ್ಕೆ 4 ಚಿತ್ರ ಬಿಡಿಸಿದ್ದೀವಿ. ಒಂದು ಚಿತ್ರಕ್ಕೆ 100 ವಿದ್ಯಾರ್ಥಿಗಳು, ಹಾಗಾಗಿ 4 ಚಿತ್ರಕ್ಕೆ 400 ವಿದ್ಯಾರ್ಥಿಗಳು. ನೆಕ್ಸ್ಟ್ 1998ರಲ್ಲಿ 535 ಇದೆ, 500ಕ್ಕೆ ಪೂರ್ತಿ 5 ಚಿತ್ರಗಳು, ಪೂರ್ಣ ಚಿತ್ರಗಳು ಬರೀಬೇಕು. ಇನ್ನು 35ಕ್ಕೆ ನಾವು ಒಂದು ಅಪೂರ್ಣ ಚಿತ್ರ ಬಿಡಿಸ್ಬೇಕು. ಇಲ್ಲಿ 2 ಕೈ ಇಲ್ಲ, 1 ಕಾಲಿಲ್ಲ. ಈಗ 2000ಕ್ಕೆ 472 ಇದೆ. 472 ಅಂದರೆ 4 ಪೂರ್ಣ ಚಿತ್ರಗಳು, 72ಕ್ಕೆ ಇನ್ನೊಂದು ಒಂದು ಕಾಲು, ಒಂದು ಕೈ ಮಾತ್ರ ತೆಗೆಯೋಣ, 2 ಕಾಲು 1 ಕೈ ಉಳಿಸೋಣ. 2002ಕ್ಕೆ 600
ವಿದ್ಯಾರ್ಥಿಗಳು ಇದ್ದಾರೆ, ಅಂದರೆ 100ಕ್ಕೆ ಒಂದು ಚಿತ್ರ ಆದರೆ 6 ಪೂರ್ಣ ಚಿತ್ರಗಳು ಇಲ್ಲಿ ಬರ್ತವೆ. 2004ರಲ್ಲಿ 623 ವಿದ್ಯಾರ್ಥಿಗಳು, ಅತಿ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ, 6 ಪೂರ್ಣ ಚಿತ್ರಗಳು. 7ನೇ ಚಿತ್ರನ 23, ಬರೀ 23 ಇರೋದರಿಂದ ನಾವು ಎರಡೂ ಕಾಲು ಎರಡೂ ಕೈ ತೆಗೆದುಬಿಡೋಣ, ಬರೇ ಒಂದು ತಲೆ ಮತ್ತು ಬುಡ ಉಳಿಸೋಣ. ಇಲ್ಲಿಗೆ ಈ ಒಂದು ಚಿತ್ರನಕ್ಷೆ ಮುಗೀತು. ಈಗ ಒಂದೊಂದೇ ಪ್ರಶ್ನೆಗೆ ಉತ್ತರ ಕೊಡೋಣ. 2002ನೇ ವರ್ಷದಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಸೂಚಿಸಲು ಎಷ್ಟು ಸಂಕೇತಗಳನ್ನು ಬಳಸಿದ್ರಿ? 2002 ಅಂದರೆ 600, 100ಕ್ಕೆ ಒಂದು ಚಿತ್ರ, 2002ರಲ್ಲಿ 600ಕ್ಕೆ 6 ಚಿತ್ರ, 6 ಸಂಕೇತಗಳನ್ನು ಬಳಸಬೇಕು. ನೆಕ್ಸ್ಟ್ ಬಿನೇ ಪ್ರಶ್ನೆ ಏನೈತೆ? 1998ನೇ ವರ್ಷದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಸೂಚಿಸಲು ಎಷ್ಟು ಸಂಕೇತಗಳನ್ನು ಬಳಸಿದಿರಿ? 1998ರಲ್ಲಿ 535 ಇದೆ, ಹಾಗಾಗಿ 5 ಪೂರ್ಣ ಸಂಕೇತಗಳು, 5 ಪೂರ್ಣ ಸಂಕೇತಗಳು ಮತ್ತು ಒಂದು ಅಪೂರ್ಣ ಸಂಕೇತ, ಇದು ಒಂದು ಅಪೂರ್ಣ ಸಂಕೇತ. ನೆಕ್ಸ್ಟ್ ಸಿ, ಪ್ರತಿ ಸಂಕೇತವು 50 ವಿದ್ಯಾರ್ಥಿಗಳನ್ನು ಪ್ರತಿನಿಧಿಸುವಂತೆ ಬೇರೆ ಯಾವುದಾದರೂ ಸಂಕೇತ ಬಳಸಿ ಮತ್ತೊಂದು ಚಿತ್ರನಕ್ಷೆ ರಚಿಸಿ. ಎ ಮತ್ತು ಬಿ, ಇವುಗಳಲ್ಲಿ ಯಾವುದು ಹೆಚ್ಚು ಮಾಹಿತಿಯುಕ್ತವಾಗಿದೆ ತಿಳಿಸಿ ಅಂತ ಕೇಳಿದ್ದಾನೆ. ಇನ್ನೊಂದು ಚಿತ್ರ ಬಿಡಿಸ್ಬೇಕು. ಒಂದು ಚಿತ್ರಕ್ಕೆ 50 ವಿದ್ಯಾರ್ಥಿಗಳು, ನಾವು ಚಿತ್ರವನ್ನು ತ್ರಿಭುಜ ತಗೊಂಡಿದ್ದೀವಿ, ಒಂದು ತ್ರಿಭುಜ ತೋರಿಸಿದರೆ ಅದು 50 ವಿದ್ಯಾರ್ಥಿಗಳು ಅಂತ. 1996ರಲ್ಲಿ ಈಗ 400 ವಿದ್ಯಾರ್ಥಿಗಳು ಇರೋದರಿಂದ, 400 ವಿದ್ಯಾರ್ಥಿಗಳು ಇರೋದರಿಂದ 1ಕ್ಕೆ 50, ಹಾಗಾಗಿ 8 ಚಿತ್ರಗಳು ಬರ್ತವೆ. 8×5=40 ಅಂದರೆ 400ಕ್ಕೆ 8 ತ್ರಿಭುಜ ಚಿತ್ರಗಳು. 1998ರಲ್ಲಿ 535 ಅಂದರೆ 500ಕ್ಕೆ 10 ಚಿತ್ರಗಳು, 1, 2, 3, 4, 5, 6, 7, 8, 9, 10, ಇನ್ನು 35ಕ್ಕೆ ಒಂದು ಅಪೂರ್ಣ ಚಿತ್ರ. ನೆಕ್ಸ್ಟ್ 2000ರಲ್ಲಿ 472 ಅಂದರೆ 48 ಪೂರ್ಣ ಚಿತ್ರಗಳು, 1 ಅಪೂರ್ಣ ಚಿತ್ರ. 2002ರಲ್ಲಿ 600 ಅಂದರೆ 12 ಪೂರ್ಣ ಚಿತ್ರಗಳು ಬಿಡಿಸಬೇಕು. 2004ರಲ್ಲಿ 623 ಅಂದರೆ 12 ಪೂರ್ಣ ಚಿತ್ರಗಳು ಬಿಡಿಸಿ ನಾವು ಒಂದು ಅಪೂರ್ಣ ಚಿತ್ರವನ್ನು ನಾವು ಬಿಡಿಸಬೇಕು. ಈಗ ಇದ್ಯಾವುದು, 2000ರಲ್ಲಿ ನಾವು ಎಷ್ಟು ಪೂರ್ಣ ಚಿತ್ರಗಳು ಬಿಡಿಸಿದ್ದೀವಿ? 450ಕ್ಕೆ 9 ಪೂರ್ಣ ಚಿತ್ರಗಳು 2000ರಲ್ಲಿ. ಓಕೆನಾ ಮಕ್ಕಳೇ, ಈ ರೀತಿ ನೀವು ಚಿತ್ರನಕ್ಷೆಯನ್ನು ಬಿಡಿಸಿರಿ. ಯಾವ ಚಿತ್ರನಕ್ಷೆ ಹೆಚ್ಚು ಮಾಹಿತಿಯುಕ್ತವಾಗಿದೆ, ಏನು ಈ ಒಂದು ಚಿತ್ರ ಹೆಚ್ಚು ಮಾಹಿತಿ ಕೊಡುತ್ತೋ ಅಥವಾ ಈ ಚಿತ್ರ ಹೆಚ್ಚು ಮಾಹಿತಿ ಕೊಡುತ್ತೆ ಅಂದರೆ ನಾವು ಬಿ ಚಿತ್ರವನ್ನು ಆರಿಸೋಣ. ಬಿ ಚಿತ್ರನಕ್ಷೆಯು ಹೆಚ್ಚು ಮಾಹಿತಿಯುಕ್ತವಾಗಿದೆ. ಇಲ್ಲಿ 1996ರಲ್ಲಿ ಇಲ್ಲಿ ಚಿತ್ರಗಳು ಜಾಸ್ತಿ ಆದಾಗೆಲ್ಲ ನಮಗೆ ಇನ್ನು ಮಾಹಿತಿ ಹೆಚ್ಚು ಸಿಗುತ್ತೆ ಅನ್ನೋ ಒಂದು ಅಭಿಪ್ರಾಯದಿಂದ ಈ ರೀತಿ ನಾವು ಡಿಶ್ ಅಂತ ಅಂದಿದ್ವಿ. ಈ ಒಂದು ಈ ಅಭ್ಯಾಸ 9.2 ಇಲ್ಲಿಗೆ ಮುಗೀತು. ಕೇವಲ 2 ಪ್ರಶ್ನೆಗಳಿರೋದು, ಭಾಳ ಸುಲಭ ಇದೆ. ಈ ಒಂದು ವಿಡಿಯೋನ ಪೂರ್ಣ ನೋಡಿ ಮಕ್ಕಳೇ, ಮತ್ತು ನೋಡಿದ ಎಲ್ಲರಿಗೂ ನಿಮಗೆ ಧನ್ಯವಾದಗಳು. ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹೊಸಬರಾಗಿದ್ದರೆ ಮತ್ತು ಬೆಲ್ ಬಟನನ್ನು ಒತ್ತಿ ಮಕ್ಕಳೇ.